ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಹಣ ಕೊಟ್ಟೆ ಕೊಡ್ತೀನಿ, ಅದಕ್ಕೆ ನಾನ್ ಗ್ಯಾರಂಟಿ. ವಾಪಸ್ ಹೋಗಿ. ಮಜೆ ಕೊಡ್ತೀಯೋ ಅಥವಾ ನಾವೇ ಕಿತ್ಕೊಳ್ಳೋಣ? ನೋಡಿ, ನಿಮ್ ಹಣ ಕೊಟ್ಟೆ ಕೊಡ್ತೀವಿ, ದಯವಿಟ್ಟು ವಾಪಸ್ ಹೋಗಿ. ಏನಂತಿ, ಹಣ ಈಸ್ಕೊಳ್ಬೇಕಾದ್ರೆ ಒಳಗ್ ಕರೆಸ್ ಕುಡಿಸೋದೇನು, ಕಾಫಿ ಟೀ ಕೊಟ್ಟು ಉಪಚಾರ ಮಾಡೋದೇನು, ಅದೇ ಹಣ ವಾಪಸ್ ಕೊಡ್ಬೇಕು ಅಂದ್ರೆ ಉರಿತದ? ನಾವು ಜಗಳ ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ, ಕೇಳಿ ನನ್ನ ಮಕ್ಕಳು ಇಲ್ಲ ನನ್ನ ಮಕ್ಕಳು ಅನ್ಕೊಂಡಿದ್ದೀರಲ್ವಾ? ಏ ಅಂಕಲ್, ಅಯ್ಯೋ ಅಯ್ಯೋ, ಬಿಡಪ್ಪ 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 ಬಿಡಪ್ಪ, ಅಯ್ಯೋ, ನಿನ್ ದುಡ್ಡು ಕೊಡ್ತೀನಿ ಕಣಪ್ಪ, ಹೀಗೆ ಬೀದಿ ಕರ್ಕೊಂಡ್ಬಂದು ಜನರ ಎದುರಿಗೆ ಅವಮಾನ ಮಾಡ್ಬೇಡ. ಜನ ನೋಡ್ಲಿ ಅಂತಾನೆ ನೀನು ಬೀದಿಗೆ ಹಾಕೊಂಬಂದಿತ್ತು. ನೋಡಪ್ಪ, ಇಡೀ ಜಗತ್ತಿನ ಮುಂದೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಂತ್ಯ ಬಯಸ್ತಾ ಇರೋರ ಮುಂದೆ ಮಾತ್ರ ಮರ್ಯಾದೆ ಹೋಗ್ಬಾರ್ದು. ನಿನ್ ದುಡ್ಡು ಕೊಡ್ತೀನಪ್ಪ, ಯೋಚನೆ ಮಾಡ್ಬೇಡ. ಕೊಡ, ಈಗಲೇ ಕೊಡು. ಹಣ ಕೊಡ್ತೀಯ ಇಲ್ವಾ ನಿನ್ಗೆ? ಹೈ, ದೇಶದ ಬಾವುಟಕ್ಕೆ ಸಲ್ಯೂಟ್ ಹೊಡೆದಕ್ಕೆ ಕೈಯತ್ತು, ಇಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದಕ್ಕೆ ಕೈಯತ್ತು. ದುಡಿಯೋ ಕೈನ ಹೊಡೆಯೋದಕ್ಕೆ ಕೈಯತ್ತದೆ. ನಾನು ಸುಮ್ಮನೆ ಇರಲ್ಲ. ಬಸು, ನೀವು ದುಡ್ಡಿಸ್ಕೊಳ್ಳೋಣ ನಿಮ್ಮ ಮಾವ. ಏಯ್, ಮರ್ಯಾದೆ ಮರ್ಯಾದೆ ಅನ್ನೋದನ್ನ ದಾನವಾಗಿ ಕೊಡ್ತೀಯೋ ಭಿಕ್ಷೆಯಾಗಿ ಕೊಡ್ತೀಯೋ ಗೊತ್ತಿಲ್ಲ, ಬಟ್ ಕೊಡಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಬಡ್ಡಿ ಸಮೇತ ಬೇರೆನೆ ಸಿಗತ್ತೆ ನಿನಗೆ. ಬೇಕಾ ಬಸವ, ಇಷ್ಟಕ್ಕೆಲ್ಲ ಯಾಕೆ ರಂಗ್ ಆಯ್ತಾರ ಬಸವ? ಈ ಅಪ್ಪನಿಗೆ ಅವತ್ತು ಹೇಳ್ದೆ, ನಿಮ್ಮ ಹಳ್ಳಿನ ಒಂದು ಮಾತು ಹೇಳಿದ್ರೆ ನಿಂತಲ್ಲೇ ಅರ್ಧ ಕ್ಲಿಯರ್ ಆಗತ್ತೆ ಅಂತ. ನನ್ನ ಮಾತು ಕೇಳೇ ಇಲ್ಲ. ಹಾಂ, ನನಗೆ ಬೇರೆ ಕೆಲಸ ಸಿಕ್ಕಿದೆ, ನಾನು ದುಡ್ಡು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಸವ. ಇಂಥವ್ರಿಗೆ ಏನು ಹೇಳೋಣ ಹೇಳಿ? ನಿನ್ನ ಸಾಲ ಎಷ್ಟಿದೆ? ನನ್ನ ಸಾಲ ನೀವು ಯಾಕೆ ತೀರಿಸ್ತೀರಾ? ಸಾಕು, ಸುಮ್ಮನಿರಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಇದು ಈ ಎಜೆ ಚಂದ್ರಶೇಖರ್ ಸಾಲ ತೀರಿಸ್ತಾ ಇಲ್ಲ, ಅಳಿಯ ಮಾವನ ಸಾಲ ತೀರಿಸ್ತಾ ಇದ್ದಾನೆ. ಮಗ ಅಪ್ಪನ ಸಾಲ ತೀರಿಸ್ತಾ ಇದ್ದಾನೆ. ಇದ್ರ ಮಧ್ಯೆ ಬಂದ್ರೆ ನಾನ್ ಸುಮ್ಮನಿರಲ್ಲ. ಹೇಳ ಬಸವ, ನನ್ ಗೊತ್ತಿತ್ತು ಬಸವ, ಈ ಅಪ್ಪನ್ ಹೇಳ್ದೆ ಕೆಲ್ಸ ಕೊಡ್ಸಿರೋ ಅವ್ರಿಗೆ ಯಾವ ಲೆಕ್ಕ ಅಂತ. ನಾನು ಇವ್ರಿಗೆ ಕೆಲಸ ಕೊಡ್ಸಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಬಸು, ಬಸು, ಅದು ನನ್ನ ಅಕೌಂಟ್ ಡೀಟೇಲ್ಸ್ ಇವ್ರ ಹತ್ರ ಇದೆ, ದಯವಿಟ್ಟು ಹಾಕ್ಬಿಡಿ ಬಸ, ಬರ್ತೀನಿ ಬಸು. ಹೇಳಿರಿ ಅವಳಿಗೆ, ಹೇಳಿರಿ, ಬನ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.